Hey guys, welcome to KBPO channel. I'm Aashiq. Welcome back to another video of the Dboss. Hey you, let's start the video. ವಿಡಿಯೋ ಎಂಡ್ ತನಕ ನೋಡಿ, ಯಾಕೆಂದ್ರೆ ಒಂದು ಮೂವಿಲಿ ಡಿಬಾಸ್ ಅವರು ಪೊಲೀಸ್ ಆಗಿ ಆಕ್ಟ್ ಮಾಡಿದ್ದಾರೆ. ಅದು ಎಂಟೈರ್ ಮೂವಿ ಮುಗಿದ್ರು ಇಲ್ಲಿವರೆಗೂ ಅವರು ಪೊಲೀಸ್ ಆಗಿ ಅದ್ರಲ್ಲಿ ಆಕ್ಟ್ ಮಾಡಿರೋದು ಅಂತ ನಿಮ್ಗೆ ಈಗಲೂ ವರ್ಗೂ ನಿಮಗೆ ಗೊತ್ತಾಗಿಲ್ಲ. ಈ ಸೀಕ್ರೆಟ್ ನೋಡಿದ ತಕ್ಷಣ ನಿಮಗೂ ಶಾಕ್ ಆಗುವಂತ ಸಾಧ್ಯತೆಗಳಿದೆ. ಮೊದಲನೇದಾಗಿ ಸ್ವಾಮಿ ಆ್ಯಂಡ್ ಅಯ್ಯ ಉತ್ತರ ಕರ್ನಾಟಕದವರಿಗೆ ಮೇನ್ಲಿ ಡೆಡಿಕೇಟ್ ಮಾಡಿರುವಂಥ ಮೂವಿ. ಸ್ಟಿಲ್ ನನಗಿದು ಈ ಪೊಲೀಸ್ ಮೂವೀಸ್ಗಳೇನು ಅಂದರೆ ಫ್ಯಾನ್ಸಿಗೆಲ್ಲ ಇದು ಕಲ್ಟ್ ಮೂವೀಸ್ ಅಂತಲೇ ಹೇಳ್ಬೋದು. ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ನೀವೀಗ ಇದರಲ್ಲಿ ಏನು ಜನ ನೋಡ್ತಿದ್ದೀರಾ, ಅದೇನು ಮೂವೀಸ್ ಸೆಟ್ಟಿಗೋಸ್ಕರ ಕರೆಸಿರೋಂಥ ಜನ ಏನಲ್ಲ, ಕರೀದಲ್ಲೇ ಬಂದಿರೋಂಥ ಅಲ್ಲಿ ಅಷ್ಟು ಜನ ನಿಂತಿದ್ದಾರಲ್ಲ, ಮೇಲೆಲ್ಲ ನಿಂತ್ಕೊಂಡೆಲ್ಲ ನೋಡ್ತಿದ್ದಾರೆ. ನಿಮಗೆ ಆ ಸಿಚುವೇಶನ್ ನೋಡಿದ್ರೆ ಗೊತ್ತಾಗುತ್ತೆ, ಅದು ಶೂಟಿಂಗಿನ ಪಾರ್ಟಲ್ಲ ಜನ ಡಿಬಾಸ್ನ ಒಂದು ಪೊಲೀಸ್ ಲುಕ್ಕಲ್ಲಿ ನೋಡೋದಕ್ಕೆ ಯಾವ ರೇಂಜಿಗೆ ಕಾಯ್ತಿದ್ದಾರೆ ಅನ್ನೋದು. ಅದಕ್ಕಿಂತನೂ ಬೇರೆ ಮೂವಿ ದತ್ತ ಮೂವಿ ನನಗೆ ಸಖತ್ತಿಡಿಸಿದೆ. ಹೌದೌದು, ನೀವು ಏನು ಹೇಳಿ ಯೋಚನೆ ಮಾಡ್ತೀರಾ ಗೊತ್ತು, ದತ್ತ ಮೂವಿಲಿ ಅವ್ನು ಕಳ್ಳ ತಾನೆ, 420 ತಾನೆ. ಹೌದು ಸರ್, ಅದೇ ನಮಗೆ ಇಷ್ಟ ಆಗಿರೋಂಥದ್ದು. ನನಗೆ ಹ್ಯೂಮರ್ ಭರಿತ ಒಂದು ಪೊಲೀಸ್ ಆ್ಯಕ್ಟ್ ಡಿಬಾಸ್ನ ಆ್ಯಕ್ಚುಯಲ್ ಚಾಲೆಂಜಿಂಗ್ ಒಂದು ಮೂವಿ ಅಂತಲೇ ಹೇಳ್ಬೋದು. ಅಂದರೆ ಅವನವ್ರು ಕಳ್ಳ ಆಗಿ ಪೊಲೀಸ ಆ್ಯಕ್ಟ್ ಮಾಡಿಕೊಂಡು ಅದರಲ್ಲಿ ಹ್ಯೂಮರ್ ಭರಿತ ಒಂದು ಇದು ಸೀರಿಯಸ್ನೆಸ್ ಆ್ಯಕ್ಟ್ ಕೊಡೋದು, ದಟ್ಸ್ ವೇರ್ ಅ ಲೆವೆಲ್. ನನಗೆ ಹಿಡಿಸಿದೆ ಅಂದರೆ, ನನಗೆ ಸ್ವಾಮಿ ಅಯ್ಯ ಕಂಪೇರ್ ಮಾಡಿದ್ರೆ ನನಗೆ ದತ್ತ ಅನ್ನೋ ಮೂವಿ ಏನಿದೆ ಅದು ಸಖತ್ ಹಿಡಿಸಿದೆ ಅಂತಲೇ ಹೇಳ್ಬೋದು. ಐರಾವತ ಮೂವಿ, ನನಗೆ ಐರಾವತ ಮೂವಿಯಲ್ಲಿ ಇಡೀ ಮೂವಿ ಸೀಕ್ವೆನ್ಸ್ನ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಲ್ಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸಾಂಗ್ ಮಾತ್ರ ಇಷ್ಟ ಆಗಿರುವಂಥದ್ದು ಐರಾವತ ಸಾಂಗ್ ಇದೆಯಲ್ಲ, ಅವರ ಫಿಸಿಕ್ ಆ್ಯಕ್ಚುಯಲ್ ಫಿಸಿಕ್ ಏನಿದೆ ಅದು ಕಂಡಿರುವಂಥದ್ದು ಐರಾವತ ಮೂವಿಯಲ್ಲಿ ಆಗಿರುವಂಥದ್ದು. ಅದು ಅಲ್ಲದೆ ಸಾಂಗ್ ಮಿಸ್ಟರ್ ಐರಾವತ, ಈ ಒಂದು ಸಾಂಗ್ ಅದ್ರ ನೊಸ್ಟಾಲಜಿ ಯಾವಾಗಲೂ ಮೈಂಡಲ್ಲಿ ಹಾಗೆ ಓಡ್ತಾ ಇರುತ್ತೆ. ಎಂಥ ಸಾಂಗ್ ಬರಲಿ, ಎಂಥ ಗೂಸ್ ಬಂಪ್ ಸಾಂಗ್ ಬರಲಿ, ಈಗಲೂ ತಲೆಯಲ್ಲಿ ಅದೇ ಹಂಗೆ ಓಡ್ತಾ ಇರುತ್ತೆ. ಆ ಡಸ್ಟಿ ಕ್ರಿಯೇಷನ್ ಅದು ನನಗೆ ಸಖತ್ ಇಷ್ಟ ಆಗೋಗಿದೆ. ಮೇನ್ಲಿ ಈ ಲೈನ್ ನನಗೆ ತುಂಬ ಇಷ್ಟ ಆಗಿರೋಂಥದ್ದು, ಪಡ್ಡೆ ಹುಡುಗರ ಹಾಟು ಸರ್, ಹೆಣ್ಣು ಮಕ್ಕಳಿಗೆ ಅನ್ನ ಸರ್, ಎಂಟು ದಿಕ್ಕನ್ನು ಕಾಯೋದು ಇದು ಒಂದೇ ಆನೆ ಸರ್. ಇನ್ನೊಂದು ಈಗ ಕಮಿಂಗ್ ಟು ದ ಚಿಂಗಾರಿ, ಇದು ಆಲ್ ಟೈಮ್ ಫೇವ್ರೇಟ್ ನನಗೆ. ಇಷ್ಟು ತನಕ ನಾನು ಏನು ಪೊಲೀಸ್ ಪಾಠದಲ್ಲಿ ಹೇಳಿದೆ ಅದೆಲ್ಲ ಲುಕ್ ವೈಸ್, ಅಪಿಯರೆನ್ಸ್ ವೈಸ್, ಆ್ಯಕ್ಟಿಂಗ್ ವೈಸ್ ಆಗಿರೋಂಥದ್ದು, ಬಟ್ ಎಂಟೈರ್ ಮೂವಿ ಬಗ್ಗೆ ಕೇಳೋದಾದರೆ ಚಿಂಗಾರಿ ಮೂವಿ ಆಲ್ ಟೈಮ್ ಫೇವ್ರೇಟ್ ಆಗಿರೋ ಅಂಥದ್ದು. ಇದನ್ನು ಮೀರಿಸೋವಂಥ ಮೂವಿ ಈಗಲೂ ಕೂಡ ನನಗೆ ಯಾವುದು ಅನಿಸಿಲ್ಲ. ಯಾಕೆ ಅಂದರೆ ಆ್ಯಕ್ಚುಯಲ್ ಕಮ್ಯಾಂಡೋ ಟೈಪ್ ಮೂವಿ, ಆ ಕಾಲದಲ್ಲಿ ಆ ರೀತಿ ತೆಗೆದಿದ್ದಾರೆ, ಅದು ಈಗಲೂ ಎಲ್ಲರೂ ಮಾಡಿದ್ದಾರೆ, ಅದನ್ನು ಕಾಪಿ ಅಂತಲೇ ನಾನು ಹೇಳೋದು. ಚಿಂಗಾರಿ ಕಂಪೇರ್ ಮಾಡಿಕೊಂಡು ಹೇಳುವಂಥದ್ದು ನಿಮ್ಮ ಮೈಂಡಲ್ಲಿ ಈಗ ಓಡ್ತಾ ಇರುತ್ತೆ, ಯಾವ ಮೂವಿ ಗುರು ಅದು, ಪೊಲೀಸ್ ಆ್ಯಕ್ಟ್ ಇಡೀ ಮೂವಿಲಿ ಪೊಲೀಸ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ನಮಗೆ ಅದು ಗೊತ್ತಾಗಿಲ್ವಂತೆ, ಯಾವ್ದು ಇರ್ಬೋದು ಅಂತಲೇ ಯೋಚನೆ ಮಾಡೋಷ್ಟು ತಲೆ ಹುಳ ಬಿಟ್ಕೊಳಕ್ಕೆ ಹೋಗ್ಬೇಡಿ. ಅದು ನವಗ್ರಹ ಮೂವಿ ಆಗಿರೋಂಥದ್ದು ನೋಡಿ. ನವಗ್ರಹ ಮೂವಿಲಿ ನೀವು ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದ್ರೆ ಅಲ್ಲಲ್ಲಿ ಅಡ್ರೆಸ್ ಮಾಡ್ತಿರ್ತಾರೆ, ಅಂಬಾರಿನ ಕಾಯೋಕೆ ಒಬ್ಬ ಇದ್ದೇ ಇದ್ದಾನೆ, ಒಬ್ಬ ಇದ್ದೇ ಇದ್ದಾನೆ ಅಂತ. ನೀವು ಅಂದ್ಕೊಂಡಿರೋ ಹಾಗೆ ಆ ಲಾಸ್ಟಲ್ಲಿ ಬರೋ ಪೊಲೀಸ್ ಅಲ್ಲ, ಈ ಪೊಲೀಸ್ ಅವರು ಜೊತೆಗೆ ಇರ್ತಾರೆ. ಯಾಕೆಂದರೆ ಇವರು ಒಂದು ಪೊಲೀಸ್ ಆಗಿರೋಂಥದ್ದು, ಇಲ್ಲಿ ಎಲ್ಲ ಸತ್ತೋಗ್ತಾರೆ. ಯಾಕೆಂದರೆ ಎಲ್ಲರಿಗೂ ಅಂಬಾರಿ ಮೇಲೆ ಆಸೆ ಇತ್ತು. ಆಗುತ್ತೆ ಪೊಲೀಸ್ 2 ಬುಲೆಟ್ ಶಾಟ್ ಹೊಡೆದ್ರೂ ಸತ್ತಿರಲ್ಲ ಡಿಬಾಸ್ ಅವರು, ಆ ಒಂದು ಜಾಗದಲ್ಲಿ ಅವ್ರಿಗೇನು ಆಗಿರಲ್ಲ. ಅದು ಅಲ್ಲದೆ ಅವರು ಮತ್ತೆ ಮೇಲೆ ಬರ್ತಿರೋದು ಗೊತ್ತಿದ್ರೂ, ಇವರು ಅಂದರೆ ಪೊಲೀಸ್ ಕ್ಯಾರೆಕ್ಟರ್ನ ನಿಭಾಯಿಸ್ತಿರ್ತಾರೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಅವರು ಅದನ್ನು ಕೇರ್ಲೆಸ್ ಮಾಡ್ತಾರೆ, ಲೈಕ್ ಡಿಬಾಸ್ ಅವ್ರನ್ನ ಬಿಡ್ತಾರೆ. ದಟ್ ಅದರಲ್ಲೇ ಗೊತ್ತಾಗುತ್ತೆ ಇವರಿಬ್ಬರು ಸೇರಿ ಈ ಮಿಷನ್ಗೆ ಒಪ್ಕೊಂಡಿರೋವಂಥದ್ದು ಅಂತ. ಅಂದರೆ ಯಾರಿಗೆ ಅಂಬಾರಿ ಮೇಲೆ ಕಣ್ಣಿದೆ ಅಂತ ಮೊದಲೇ ತಿಳ್ಕೊಳ್ಳೋವಂಥ ಕೆಲಸ ಮಾಡಿ ಲಾಸ್ಟ್ವರೆಗೂ ನೋಡಿ ಅವ್ರನ್ನೆಲ್ಲ ಸಾಯಿಸಿ ಇದು ಮಿಷನ್ ಕಂಪ್ಲೀಟ್ ಆಗೋಗುತ್ತೆ. ನವಗ್ರಹ ಆ ರೇಂಜಿಗೆ ಫಿಸಿಕ್ ಕ್ರಾಂತಿಲಿ ಬೇರೆ ಥರ ಇದೆ ಗುರು, ಬಟ್ ಆ್ಯಕ್ಚುಲಿ ಪರ್ಫೆಕ್ಟ್ ಆಗಿದ್ದಿದ್ದು ನೀವು ಐರಾವತ ಪಿಕ್ಸ್ನೆಲ್ಲ ತೆಗೆದು ನೋಡಿ ಯಾವ ರೀತಿ ಇದ್ರು ಡಿಬಾಸ್ ಆಗ ಅಂತ. ಮೇನ್ಲಿ ನಾನು ಎಕ್ಸೈಟೆಡ್ ಆಗಿರೋಂಥ D56 ಒಂದು ಡಾರ್ಕ್ ಥೀಮ್ ಮೇಲೆ ಬರ್ತಿರುವಂಥದ್ದು, ಈ ಒಂದು ವಿಷಯಕ್ಕೆ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಗೈಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟು, ನಿಮಗೆ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.